ಬೆಂಗಳೂರು ವಾಹನ ಸವಾರರು ಬಿ ಕೇರ್ಫುಲ್ ಅಪಾಯಕಾರಿ ಡ್ರೈವಿಂಗ್ ಮಾಡಿದ್ರೆ ಜೈಲಿನ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ವೀಲಿಂಗ್ ಅಡ್ಡಾದಿಡ್ಡಿ ಓಡಾಟವನ್ನ ಮಾಡಿದ್ರೆ ನಿಮಗೆ ಫೈನ್ ಹಾಕ್ತಾರೆ ಸಿಆರ್‌ಪಿಸಿ 107 ನ ಅಡಿ ಕೇಸ್ ದಾಖಲು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಈ ಕೇಸ್ ದಾಖಲಾದ್ರೆ ನೀವು ಜೈಲನ್ನು ಕೂಡ ಅನುಭವಿಸಬೇಕಾಗುತ್ತೆ ಮೊದಲ ಬಾರಿಗೆ ನೀವು ಈ ತಪ್ಪನ್ನ ಎಸಕಿದ್ರೆ 50,000 ಸಾವಿರದಿಂದ 2 ಲಕ್ಷದ ವರೆಗೂ ಕೂಡ ನೀವು ದಂಡವನ್ನ ಕಟ್ಟಬೇಕಾಗುತ್ತೆ ಹುಷಾರಾಗಿರಿ ಇನ್ನು ಮುಂದಿನ ದಿನಗಳಲ್ಲಿ ವೀಲಿಂಗ್ ಇರಬಹುದು ಸೈಲೆನ್ಸರ್ ಆಲ್ಟರೇಷನ್ ಮಾಡೋದಿರಬಹುದು ಅಡ್ಡಾದಿಡ್ಡಿ ಚಾಲನೆ ಮಾಡೋದಿರಬಹುದು ಇದ್ಯಾವುದು ಕೂಡ ಮಾಡೋ ಹಾಗಿಲ್ಲ ಮಾಡಿದ್ರಿ ಸಿಕ್ಕ ಬಿದ್ರಿ ಅಂದ್ರೆ ನಿಮಗೆ 50,000 ದಿಂದ ಲಕ್ಷದ ವರೆಗೂ ಕೂಡ ದಂಡವನ್ನ ಕಟ್ಟಿಸ್ಕೊಳ್ತಾರೆ ವ್ಯಾಪಕವಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಪೊಲೀಸ್ನವರು ನಮ್ಮನ್ನ ಏನು ತಡೆದು ರಸ್ತೆ ಸಂಚಾರ ನಿಯಮಗಳ ಉಲ್ಲಂಘನೆ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವ ಒಂದು ನಿರ್ಭೀಡೆಯಿಂದ ನಿಯಮಗಳ ಉಲ್ಲಂಘನೆ ಪ್ರಾರಂಭ ಮಾಡಿಬಿಟ್ರು ವಾಹನ ಸವಾರರು ಇದರಿಂದ ಏನಾಯಿತು ವಾಹನಗಳ ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ನೆನ್ನೆ ನಾವೆಲ್ಲರೂ ನೋಡಬಹುದು 2019 ರಲ್ಲಿ ಅಪಘಾತಗಳಾಗಿದ್ದಾವೆ ಅವುಗಳಲ್ಲಿ ಹೆಚ್ಚು ಅಪಘಾತಗಳಾಗಿರತಕ್ಕಂತ ನಗರಗಳಲ್ಲಿ ಮೂರನೇ ನಗರ ಬೆಂಗಳೂರು ಹೆಚ್ಚು ಅಪಘಾತಗಳು ಯಾತಕ್ಕಾಗಿದ್ದಾವೆ ಎನ್ನುವುದನ್ನು ಪರಿಶೀಲನೆ ಮಾಡಿದಾಗ ವಾಹನ ಚಾಲಕರ ನಿರ್ಲಕ್ಷ್ಯ ಮುಖ್ಯವಾಗಿ ಕಂಡುಬರುತ್ತದೆ ನಾವು ಸತತವಾಗಿ ಇಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತಾನೆ ಇದ್ದೇವೆ ಡಿಎಲ್ ರದ್ದು ಮಾಡ್ತಾ ಇದ್ದೀವಿ ಸಂಚಾರ ನಿಯಮಗಳನ್ನು ಕಾಂಟ್ಯಾಕ್ಟ್ಲೆಸ್ ಸಂಪರ್ಕರಹಿತ ಕಾಂಟ್ಯಾಕ್ಟ್ ಸಂಪರ್ಕ ಸಹಿತ ಮಾಡಿದರೂ ಸಹ ಡಿಎಲ್ ರದ್ದುಗೊಳಿಸಿದರೂ ಸಹ ಕೆಲವರು ಹೆಬಿಚುಯಲ್ ಇದ್ದಾರೆ ಅವರಿಗೆ ರಸ್ತೆಗಳಲ್ಲಿ ವಾಹನಗಳನ್ನು ನಿರ್ಭೀಡೆಯಿಂದ ನಿರ್ಲಕ್ಷ್ಯದಿಂದ ಬಹಳ ವೇಗವಾಗಿ ಓಡಿಸುವುದು ಒಂದು ರೀತಿಯ ಖುಷಿ ಅವರ ವಾಹನಗಳನ್ನು ಅಮಾನತುಪಡಿಸಿದ್ದೀವಿ ಇವರು ಏನು ಮಾಡ್ತಾ ಇದ್ದಾರಂತೆ ಬಹಳ ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿರ್ತಕ್ಕಂಥ ರಸ್ತೆ ಮೇಲಿರತಕ್ಕಂಥ ಒಂದು ಶಿಸ್ತು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಜನರ ನೆಮ್ಮದಿಯನ್ನು ಹಾಳು ಮಾಡ್ತಾರೆ ಮತ್ತು ಪ್ರಾಣಹಾನಿಗೆ ಕಾರಣರಾಗ್ತಾ ಇದ್ದಾರೆ ಭದ್ರತಾ ಕಲಂ ಅನ್ವಯ ಇಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇತ್ತು ಅದನ್ನು ನಾವು ಉಪಯೋಗಿಸಿರಲಿಲ್ಲ ಈಗ ಉಪಯೋಗಿಸ್ತಾ ಇದ್ದೀವಿ ಈಗಾಗಲೇ ನಾವು 14 ಜನರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೇವೆ